ಈಗಾಗಲೇ ನಾನೊಂದು ಸಭೆ ಮಾಡಿದ್ದೀನಿ, ಪ್ರಮುಖವಾದಂಥ ಸೂಚನೆಗಳನ್ನು ಕೊಟ್ಟಿದ್ದೀನಿ ಮತ್ತು ಕೇಂದ್ರದಿಂದ ಪ್ರಧಾನಮಂತ್ರಿಗಳು ನೇತೃತ್ವ ಸಭೆಯಲ್ಲಿ ಅವರೇನು ನಿರ್ಣಯ ಮಾಡಿದ್ದಾರೆ ಅವುಗಳನ್ನು ರಾಜ್ಯದಲ್ಲಿ ಪಾಲನೆ ಮಾಡೋಕ್ಕೂ ಹೇಳಿದ್ದೇವೆ. ಇದಲ್ಲದೆ ಆ್ಯಸ್ ಅ ಫಾಲೋ ಅಪ್ ಮೀಟಿಂಗ್ ನಾಳೆ ಅಶೋಕ್ ಅವರು ಮತ್ತು ಆರೋಗ್ಯ ಸಚಿವರು ಡಿಟೇಲ್ಸ್ ಆಗಿ ಮಾತಾಡ್ತಾರೆ. ಮೊನ್ನೆದ್ದು ಪ್ರಮುಖವಾಗಿರುವಂಥದ್ದು ಬೂಸ್ಟರ್ ಡೋಸನ್ನು ಹೆಚ್ಚಿಗೆ ಕೊಡುವಂಥದ್ದು, ಅದಕ್ಕೆ ಕ್ಯಾಂಪ್ಸ್ಗಳನ್ನು ಮಾಡಿ ತಾಲೂಕಾ ಮತ್ತು ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೂಸ್ಟರ್ ಡೋಸ್ಗಳನ್ನು ಕೊಡುವಂಥ ಕೆಲಸ ಆಗಬೇಕು. ಎರಡನೇದಾಗಿ ಟೆಸ್ಟಿಂಗ್ ಮಾಡಬೇಕು. ಪ್ರತಿಯೊಂದು ILI ಸಾರಿ ಕೇಸ್ಗಳಿಗೆ ಕಡ್ಡಾಯವಾಗಿ ಟೆಸ್ಟಿಂಗ್ ಮಾಡಬೇಕು ಅನ್ನುವಂಥದ್ದು, ಮತ್ತು ಕ್ಲೋಸ್ ಡೋರ್ ಇದ್ದಲ್ಲಿ ಮಾಸ್ಕ್ ಹಾಕಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಅಲ್ಲದೆ ನಾನು ನಮ್ಮ ಆರೋಗ್ಯ ಸಚಿವರಿಗೆ ಮತ್ತು ಇಲಾಖೆಗೆ ಸೂಚನೆ ಕೊಟ್ಟಿದ್ದೇನೆ, ನೀವು ನಿಮ್ಮ ಆರೋಗ್ಯದ ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ಹಾಸ್ಪಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ಅಲ್ಲ, ಔಷಧಿ ವ್ಯಾಕ್ಸಿನೇಷನ್ ಇವೆಲ್ಲವನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಸ್ಟಾಕ್ ಇಡೋದಕ್ಕೆ ಈಗಿನ ಪ್ರಯತ್ನ ಮಾಡಬೇಕು. ಯಾವುದೇ ಸಂದರ್ಭದಲ್ಲಿ ಯಾವುದೇ ಕೊರತೆಗಳಾಗದಂತೆ ನೋಡ್ಕೋಬೇಕು. ಮತ್ತು ಆಕ್ಸಿಜನ್ ಏನು ಪ್ಲಾಂಟ್ ಹಾಕಿದ್ದೀವಿ ಎಲ್ಲ ಕಡೆ ಹಾಕಿದ್ದೀವಿ, ಅವುಗಳನ್ನು ಡ್ರೈ ರನ್ ಮಾಡಿ ರೀರನ್ ಮಾಡಿ ಅಪ್ ಟು ಡೇಟ್ ಇಟ್ಕೋಬೇಕು ಫಾರ್ ಎಮರ್ಜೆನ್ಸಿ ಅಂತ ಈ ಥರ ಹತ್ತು ಹಲವಾರು ಇದು ಕೊಟ್ಟಿದ್ದೀವಿ. ಮತ್ತು ನಿರಂತರವಾಗಿ ನಿಗಾ ಇಡ್ತೇವೆ, ಏರ್ಪೋರ್ಟಲ್ಲೂ ಕೂಡ ರೆಸ್ಟ್ರಿಕ್ಷನ್ಸನ್ನು ಮಾಡಿದ್ದೀವಿ. ಆದರೆ ಒಂದನ್ನು ಹೇಳಕ್ಕೆ ಭಾಳ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ, ಆದರೆ ಎಚ್ಚರಿಕೆ ಇರುವಂಥದ್ದು, ಜಾಗೃತಿ ಇರುವಂಥದ್ದು ವ್ಯಕ್ತಿಗಳು, ಸಂಘಗಳು, ಸರ್ಕಾರ ಎಲ್ಲ ಸಮಾಜ ಎಲ್ಲರೂ ಸೇರಿ ಇದನ್ನು ಎದುರಿಸಬೇಕಾಗಿದೆ. ಆ ಕೆಲಸ ಮಾಡೋದಕ್ಕೆ ಎಲ್ಲರನ್ನು ಒಟ್ಟಿಗೆ ತಗೊಂಡು ನಾವು ಮಾಡ್ತೀವಿ. ಅದು ಬರ್ತದೆ, ಅದನ್ನ ನಾಳೆ ಅಶೋಕ್ ಅವರೆಲ್ಲ ಚರ್ಚೆ ಮಾಡಿ ಮಾಡ್ತಾರೆ. ಅಲ್ಲ ಈಗ ನಾನೇ ಸ್ಪೀಕರ್ ಅವ್ರಿಗೆ ಹೇಳಿದ್ದೀನಿ, ಕನಿಷ್ಠ ಎರಡು ಅಥವಾ ಮೂರು ದಿವಸ ಉತ್ತರ ಕರ್ನಾಟಕದ ವಿಷಯಗಳ ಬಗ್ಗೆ ಅವಕಾಶಗಳನ್ನು ಮಾಡಿಕೊಡಿ ಅಂತ ಹೇಳಿದ್ದೇನೆ. ಎರಡು ಕಡೆ ಮಾಡೋಕ್ಕೆ ಉತ್ಸುಕರಾಗಿದ್ದಾರೆ, ಬಹುತೇಕವಾಗಿ ಸೋಮವಾರ ಮಂಗಳವಾರ ತಗೊಳ್ಳುವಂಥ ಸಾಧ್ಯತೆ ಇದೆ. ಅವೆಲ್ಲ ಎಲ್ಲವೂ ಕೂಡ ಕೃಷ್ಣ ಮಾದಾಯಿ ನಮ್ಮ ಸರ್ಕಾರ ಆಗಲಿ ನಮ್ಮ ಪಕ್ಷ ಆಗಲಿ ಅವಧಿಪೂರ್ಣ ಚುನಾವಣೆ ಮಾಡುವಂಥ ಎಲ್ಲಿ ಯೋಚನೆಯೂ ಮಾಡಿಲ್ಲ. ಜನರಿಗೆ ನಮ್ಮ ಕಾರ್ಯಕ್ರಮಗಳನ್ನು ಮುಟ್ಟಿಸಿ ಆ ರಿಪೋರ್ಟ್ ಕಾರ್ಡೊಂದಿಗೆ ಸಕಾರಾತ್ಮಕವಾದಂಥ ಮ್ಯಾಂಡೇಟ್ ತಗೊಳ್ಳೋದಕ್ಕೆ ನಾವೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಬಹುತೇಕವಾಗಿ ಕಾಂಗ್ರೆಸ್ಸಿಗೆ ಒಂದು ಅಭದ್ರತೆ ಕಾಡ್ತಾ ಇದೆ, ಅವರಲ್ಲಿ ಇನ್ ಫೈಟಿಂಗ್ ಜಾಸ್ತಿ ಇನ್ನೂ ಜಾಸ್ತಿ ಆಗುತ್ತೆ ಸಮಯ ಕೊಟ್ಟಂಗೆ ಅಂತ. ಅದಕ್ಕಾಗಿ ಅದು ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಸಂದೇಶ, ಅವ್ರಿಗೆ ಮುಂಚೆ ಆಗುತ್ತೆ ಜಗಳಾಡಬೇಡಿ ಅಂತ ಅವ್ರಿಗೆ ಸಂದೇಶ.